ಸದರ್ಗಾ ಪಟ್ಟಣದಲ್ಲಿ ಮಹಾನಾಯಕ ಗ್ರೂಪ್ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನವನ್ನು ಸರಳವಾಗಿ ಆಚರಿಸಲಾಯಿತು. ಸದರ್ಗಾ ಪಟ್ಟಣದ ಸಿಂಡಿಕೇಟ್ ಬ್ಯಾಂಕ್ ಹತ್ತಿರದಲ್ಲಿ ಮಹಾನಾಯಕ ಡಿಜಿಟಲ್ ಬೋರ್ಡ್ ಎದುರು ಮಹಾನಾಯಕ ಗ್ರೂಪ್ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 64ನೇ ಮಹಾಪರಿನಿರ್ವಾಣ ದಿನವನ್ನು ಉಪತಹಸೀಲ್ದಾರರಾದ ಪಿಬಿ ಶಿರಿವಂತ್, ಮುಖ್ಯಾಧಿಕಾರಿಗಳಾದ ಪಿಎ ಕಲ್ಯಾಣ್ ಶೆಟ್ಟಿ ಇವರು ಫೋಟೋಗೆ ಹೂವಿನ ಮಾಲೆ ಹಾಕಿ ಮೇಣದ ಬತ್ತಿಯನ್ನು ಹಚ್ಚುವುದರ ಮುಖಾಂತರ ಪೂಜೆ ಮಾಡಿದರು. ನಂತರ ಮೌನಾಚರಣೆ ಮಾಡಿ ಪಂಚಶೀಲ ತ್ರಿಶರಣ ಬುದ್ಧ ವಂದನಾ ಮಾಡುವ ಮುಖಾಂತರ ನಮನ ಸಲ್ಲಿಸಲಾಯಿತು. ಈ ಸಮಯದಲ್ಲಿ ಉಪತಹಸೀಲ್ದಾರರಾದ ಪಿಬಿ ಶಿರ್ವಂತ್ ಇವರು ಮಾತನಾಡಿ, ಬಾಬಾ ಸಾಹೇಬರ ಸಾಧನೆಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು, ಅವರ ಕಾರ್ಯಗಳನ್ನು ಪಾಲನೆ ಮಾಡಿಕೊಳ್ಳಬೇಕೆಂದು ತಿಳಿಸಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು, ಅವರ ಸಮಾನತೆ ಬಗ್ಗೆ ಹೋರಾಟ ಏನು, ಹುಟ್ಟಿದಾಗಿನಿಂದ ಪರಿನಿರ್ವಹಣ ಆಗುವವರಿಗೆ ಮಾಡಿರತಕ್ಕಂಥ ಕರ್ತವ್ಯಗಳು ಏನು ಎಂಬುದ್ರ ಬಗ್ಗೆ ಎಲ್ಲರೂ ನಾವು ಅರ್ತುಕೊಂಡಿರತ್ತೆ ನಾನು ಭಾವಿಸ್ತೇನೆ. ಆದರೆ ಅದ್ರ ಬಗ್ಗೆ ಹೇಳಿರತಕ್ಕಂಥ ಮೂರು ವಾಕ್ಯಗಳಂದರೆ, ಶಿಕ್ಷಣ ಸಂಘಟನೆ ಹೋರಾಟ ನಮ್ಮ ಸಮುದಾಯಗಳು ಮಾಡ್ಕೋಬೇಕು ಮಾತನ್ನು ಹೇಳಿ. ಶಿಕ್ಷಣ ಅಂದರೆ ಏನಪ್ಪ ಅನ್ನೋದು ನಮ್ಮ ಜನ ಭಾಳಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಾರೋ ಇಲ್ಲ ಅಂಬಲ್ಲ, ನನ್ನ ಅನಿಸಿಕೆ ಪ್ರಕಾರ ನಾವು ಒಂದು 60% ಜನ ಅರ್ಥ ಮಾಡ್ಕೊಂಡಿವಿ, ಇನ್ನೂ 40% ಜನ ಅರ್ಥ ಮಾಡ್ಕೊಂಡಿಲ್ಲ ನಮ್ಮ ಸಮುದಾಯವರು. ನನ್ನ ಅನಿಸಿಕೆ ಪ್ರಕಾರ ಕಂಡು, ಯಾಕಂದರೆ ಶಿಕ್ಷಣ ಅಂದರೆ ಬರೀ ಅಕ್ಷರ ಅದು, ಅಕ್ಷರ ಕಲಿಯೋದ್ರಿಂದ ಶಿಕ್ಷಣ ಆಗೋದಿಲ್ಲ. ನಮ್ಮಲ್ಲಿ ಜ್ಞಾನ ಬೆಳೆಯಿದೆ, ಜ್ಞಾನದ ಅಂದರೆ ಅಕ್ಷರದಿಂದ ಬೆಳೆಯೋಂಗಿಲ್ಲ, ಅಕ್ಷರ ಜ್ಞಾನದ ಒಂದು ಭಾಗ ಆಗುತ್ತೆ ಅಷ್ಟೇ. ಹೊತ್ತಾಗಿ ನಾವು ನಮ್ಮ ಮಾನಸಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಯಾವಾಗ ಪ್ರಬುದ್ಧ ಆಗ್ತೀವಿ ಅವಾಗ ನಮ್ಮ ಶಿಕ್ಷಣ ಪ್ರಬುದ್ಧ ಆಗಿ ಕಂಡುಬರುತ್ತೆ. ಅದು ನನ್ನ ಅನಿಸಿಕೆ. ಶಿಕ್ಷಣ ಅಂದರೆ ಎಲ್ಲರೂ ಒಂದು ರೀತಿ ಒಳ್ಳೆಯ ಶಿಕ್ಷಣ ನಾವು ಪಡ್ಕೊಂಡಿಪ್ಪ ಅನ್ನೋದ್ರೆ ಸಂಘಟನೆ ಮಾಡೋ ವಿಚಾರನೇ ಬರೋಂಗಿಲ್ಲ. ಸಂಜೀವ್ ಗುಡೆ ಹಾಗೂ ಶಂಕರ್ ಸಂಜೀವ್ಗಳು ಮಾತನಾಡಿ, ಬಾಬಾ ಸಾಹೇಬರ ಶಿಕ್ಷಣ ಸಾಧನೆ, ನಮ್ಮ ಭಾರತಕ್ಕೆ ಕೊಟ್ಟ ಸಂವಿಧಾನ, ಇವೆಲ್ಲವುಗಳು ಜನರಿಗೆ ಸಮನಾದ ಹಕ್ಕು ನೀಡುತ್ತದೆ ಎಂದು ತಿಳಿಸಿದರು. ಇವತ್ತು ನಮ್ಮೆಲ್ಲರಿಗೂ ಇದು ಖುಷಿ ದಿನ ಅಲ್ಲ, ದುಃಖದ ದಿನ. ಯಾಕಂದ್ರೆ ನಮ್ಮ ದೇಶ ಅಷ್ಟ ಅಲ್ಲ, ಒಂದು ವಿಶ್ವ ಒಂದು ಮಹಾನ್ ವ್ಯಕ್ತಿಯನ್ನು ಕಳ್ಕೊಂಡಂಥ ದಿನ ಇದೆ. ಅದಕ್ಕೆ ನಾವು ಅವ್ರನ್ನ ಇನ್ನೂ ನಾವು ಇನ್ನೂ ಎಷ್ಟೋ ವ್ಯವಸ್ಥೆ ಬದುಕಿದ್ರೆ ಇನ್ನೂ ಎಷ್ಟು ಸಾಧನೆ ಮಾಡ್ತಿದ್ರು. ಈಗಂತೂ ಮುಗುಲಿಗಿಂತ ಎತ್ತರ ಅವ್ರು ಬೆಳೆದಿದ್ರು, ಆದರೂ ಅದಕ್ಕಿಂತ ಎತ್ತರ ಅವ್ರು ಬೆಳೀತಿದ್ರು. ಆದರೂ ಅವ್ರು ಕೊನೆ ಕಾಲದಲ್ಲಿ ಅವ್ರು ಸ್ವಲ್ಪ ಹೆಲ್ತ್ ಸ್ವಲ್ಪ ಆರೋಗ್ಯ ಕೆಟ್ಟಿದ್ದರಿಂದ ಸ್ವಲ್ಪ ಅವರು ನಮ್ಮನ್ನೆಲ್ಲ ಅಗಲುವಂಥ ಪರಿಸ್ಥಿತಿ ಬಂತು. ಆದರೂ ಅವರು ಸರ್ ಹೇಳ್ತಾರೆ ಶಿಕ್ಷಣ ಅಂತ ಏನು ಹೇಳಿದ್ರು, ಅವರು ನಾವು ಅವ್ರ ಶಿಕ್ಷಣ ಎಷ್ಟಾಗೈತೆ ಅಂತ ಹೇಳೋಕ್ಕೂ ನಮ್ಗೆ ಬರಲ್ಲ. ಅಷ್ಟು ಅವ್ರು ಡಿಗ್ರಿ ಮಾಡಿದ್ದಾರೆ, ಯಾರು ಹೇಳಿ ನೋಡಿ, ಒಬ್ರು ಹೇಳ್ರಿ ಎಲ್ಲ ಅವ್ರು ಎಷ್ಟು ಶಿಕ್ಷಣ ಮಾಡಿದಾರೆ, ಯಾವ್ಯಾವ ದೇಶಗಳಿಗೆ ಎಷ್ಟೆಷ್ಟು ಡಿಗ್ರಿ ಮಾಡಿದಾರೆ ಅಂತ ನಮ್ಗೆ ಕೇಳಿದ್ರೆ ಎಲ್ಲನೂ ಹೇಳೋಕ್ಕೆ ಕಷ್ಟ ಆಗ್ತದೆ, ಅಷ್ಟು ಡಿಗ್ರಿಗಳನ್ನು ಅವ್ರು ಮಾಡಿದ್ದಾರೆ ಅಂಥ ಒಂದು ಮಹಾನ್ ವ್ಯಕ್ತಿ ಅವರ. ಆದ್ರೆ ನಮ್ಮ ದೇಶ ಅಲ್ಲ, ಇಡೀ ವಿಶ್ವನ ಅಂಥ ದೊಡ್ಡ ವ್ಯಕ್ತಿ ಎಲ್ಲೂ ಹುಟ್ಟಿರಕ್ಕಿಲ್ಲ ಅನಿಸ್ತದೆ ನಮ್ಗೆ. ಯಾಕಂದ್ರೆ ವಿಶ್ವದೊಳಗೆ ಪ್ರತಿಯೊಂದು ದೇಶದೊಳಗೆ ಮೂರ್ತಿಗಳು ಇದಾವಪ್ಪ ಅಂದ್ರೆ ಅದ್ರ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರುಗಳ ಮೂರ್ತಿಗಳು ಇದಾವ ಅಂತ ಹೇಳಲಿಕ್ಕೆ ಬಹಳ ನನಗೆ ಹೆಮ್ಮೆ ಅನಿಸ್ತದೆ. ಈ ಸಮಯದಲ್ಲಿ ಸದಲ್ಗಾದ ಪಿಎಸ್ಐ ಆರ್ವೈ ಬಿಳಗಿ, ಎಎಸ್ಐ ಹಜ್ಜಿ ಸರ್, ಪೊಲೀಸ್ ಸಿಬ್ಬಂದಿ, ಎಸ್ಪಿ ಗಲ್ಗಲಿ, ಕಂದಾಯ ನಿರೀಕ್ಷಕರಾದ ಆರ್ವೈ ನಾಯಿಕ್, ಎಸ್ಬಿ ಸಂಜುಗೋಳ್, ಶುಭಂ ಮಾಳ್ಗೆ, ಪುರಸಭೆ ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿ, ಕೆಇಬಿ ಇಲಾಖೆಯ ಸಿಬ್ಬಂದಿ ಹಾಗೂ ಸದಲ್ಗಾ ಪಟ್ಟಣದ ಗ್ರಾಮಸ್ಥರು, ಬೌದ್ಧ ಬಾಂಧವರು ಹಾಗೂ ಮಹಾನಾಯಕ ಗ್ರೂಪ್ ಸದಸ್ಯರು ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ್ ನಡುಗೆರಿಯವರು ನಿರೂಪಕರಾಗಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದರು.